Narayanam Suragurum Jagadekanatham Bhaktapriyam Sakaloka Namaskartancha Trigunya Vardhitamajam Vibhumadhyamisham Vande Bhavagyanam Amarasura Siddhavandhyam Kaushika Brahmananige Dharma Vyadhan Upadesha Mahabharatalli Aneka Adhyayagalalli Vistaravagi Varnisiddhara Mane Dharma Vyadhana Kathayannu Helidene Prativrata ಅನ್ನು ಕೆಣಕಿ ಅವಳಿಂದ ಸರಿಯಾದ ಉಪದೇಶ ಪಡೆದು ಈ ಕೌಶಿಕ ಬ್ರಾಹ್ಮಣನ ಅಹಂಕಾರ ಎಲ್ಲ ಹೋಯಿತು ಅವನು ಧರ್ಮವ್ಯಾಧನ ಬಳಿಗೆ ಬಂದರೆ ಅವನು ತನ್ನ ತಂದೆ ತಾಯಿಯಂದಿರ ಮನೆಗೆ ತನ್ನ ಮನೆ ಕರೆಸಿ ತಂದೆ ತಾಯಿಯಂದಿರ ಸೇವೆ ತಾನು ಮಾಡುವ ಪರಿಯನ್ನು ತೋರಿಸಿಕೊಟ್ಟು ಅವನಿಗೆ ಮಾರ್ಗದರ್ಶನ ಪ್ರತಿಯೊಬ್ಬರು ಕೂಡ ತಾನು ಮಾಡಬೇಕಾದ ಕಾರ್ಯ ಯಾವುದು ಸ್ತ್ರೀಯರ ಕರ್ತವ್ಯ ಯಾವುದು ಮಕ್ಕಳ ಕರ್ತವ್ಯವೇನು ಪ್ರತಿಯೊಬ್ಬರು ಕೂಡ ತಮ್ಮ ತಮ್ಮ ಕರ್ತವ್ಯ ಮಾಡಬೇಕು ಎಂಬ ಸಂದೇಶವನ್ನು ಧರ್ಮವ್ಯಾಧನು ಕೌಶಲಿಗೆ ತಿಳಿಸುವಾಗ ಒಂದು ಮಾತು ಹೇಳ್ತಾ ಇದ್ದಾನೆ ಶ್ರುತಿ ಪ್ರಮಾಣೋ ಧರ್ಮೋಯಂ ಧರ್ಮ ತಿಳ್ಕೊಳ್ಳಿಕ್ಕೆ ವೇದವೇ ಪ್ರಮಾಣ ಆದರೆ ಸೂಕ್ಷ್ಮಗತಿಯರಿಗೆ ಧರ್ಮಸ್ಯ ಅಷ್ಟು ಸುಲಭವಾಗಿ ಧರ್ಮವನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ ಅನೇಕ ಮುಖಗಳಿದೆ ಧರ್ಮದ್ದು ಬೇರೆ ಬೇರೆ ಮುಖಗಳನ್ನು ಅರಿತುಕೊಂಡು ಯಾವುದು ಧರ್ಮ ಯಾವುದು ಸತ್ಯ ಇದನ್ನು ಅರಿತುಕೊಳ್ಳುವುದು ಬಹಳ ಕಠಿಣ ಆವಾವ ಸನ್ನಿವೇಶವನ್ನು ನೋಡಿಕೊಂಡು ಅದರ ಅರ್ಥವನ್ನು ಅರಿತುಕೊಳ್ಳಬೇಕು ಸತ್ಯ ಹೇಳಬೇಕು ಅಂತ ಆದರೆ ಕೆಲವು ಸಲ ಅನಿರ್ತೇನೆ ಭವೇತ್ ಸತ್ಯಂ ಸುಳ್ಳು ಹೇಳಿ ಸತ್ಯವನ್ನು ಮಾಡಿದಂತೆ ಆಗ್ತದೆ ಕೆಲವು ಸಲ ಸತ್ಯ ಹೇಳಿ ಸುಳ್ಳು ಹೇಳಿದಂತೆ ಆಗ್ತದೆ ಸುಳ್ಳು ಹೇಳಿ ಸತ್ಯನಿಷ್ಠ ಅಂತ ಅನಿಸಿಕೊಳ್ಬೋದು ಸತ್ಯ ಹೇಳಿ ಅಸತ್ಯ ನುಡಿದ ಪಾಪಕ್ಕೆ ಭಾಗಿಯಾಗ್ತಾರೆ ಈ ರೀತಿ ಸತ್ಯ ಅಸತ್ಯಗಳ ಬಗ್ಗೆ ಸರಿಯಾಗಿ ವಿಮರ್ಶೆ ಮಾಡಿ ಯತ್ ಭೂತಹಿತಮತ್ಯಂತಂ ತತ್ ಸತ್ಯಂ ಯಾವುದು ಲೋಕಕ್ಕೆ ಹಿತ ಮತ್ತೊಬ್ಬರಿಗೆ ಉಪಕಾರ ಆಗ್ತದೆ ಇನ್ನೊಬ್ಬರಿಗೆ ಅನ್ಯಾಯ ಆಗಬಾರದು ಅಪಾಯ ಆಗಬಾರದು ಅದು ಸತ್ಯ ಕೆಲವು ಸಲ ಸುಳ್ಳು ಸತ್ಯವಾಗಬಹುದು ಕೆಲವು ಸಲ ಸತ್ಯವೂ ಸುಳ್ಳಾಗಬಹುದು ರಾಮಾಯಣದಲ್ಲಿ ಒಂದು ಚಿಕ್ಕ ಘಟನೆ ಶ್ರೀರಾಮಚಂದ್ರ ಕಾಡಿಗೆ ಹೊರಟಿದ್ದಾನೆ ರಥದಲ್ಲಿ ಕುಳಿತಿದ್ದಾನೆ ಸುಮಂತ್ರ ರಥವನ್ನು ನಡೆಸಿಕೊಂಡು ಹೋಗ್ತಾ ಇದ್ದಾನೆ ವೇಗವಾಗಿ ಹೋಗ್ತಾ ಇದ್ದಾನೆ ಜನರೆಲ್ಲ ಹಿಮ್ಮತಿಯಿಂದ ಓಡಿಕೊಂಡು ಬರ್ತಾ ಇದ್ದಾರೆ ರಾಮನ ಹಿಂದೆ ಬರ್ತೇವೆ ಅಂತ ದಶರಥ ಮುದುಕ ತನ್ನ ಮನೆಯಿಂದ ಹೊರಗೆ ಬಂದ ರಾಮನು ಹೋಗುವಾಗ ತಾನೂ ಹಿಂಬಾಲಿಸಿಕೊಂಡು ಹೋಗಬೇಕು ಅಂತ ಬರ್ತಾ ಇದ್ದಾರೆ ಅವನಿಗೆ ತಡೆಯಲಿಕ್ಕೆ ಆಗಲಿಲ್ಲ ಆಗ ದಶರಥ ಹೇಳ್ತಾನೆ ರಥ ಮೆಲ್ಲನೆ ನಡೆಸು ನಾನು ಬರ್ತಾ ಇದ್ದೇನೆ ಅವಸರ ಮಾಡಬೇಡ ನನಗೆ ರಾಮನನ್ನು ಕಳಿಸಿಕೊಳ್ಳಿಕ್ಕೆ ಇಷ್ಟ ಆಗ್ತಾ ಇಲ್ಲ ರಾಮನ ಹಿಂದೆ ನಾನು ಬರ್ತಾ ಇದ್ದೇನೆ ರಥವನ್ನು ಮೆಲ್ಲ ಓಡಿಸುವಂತ ಆದರೆ ರಾಮ ತಂದೆಯ ದುಃಖ ಪಾಪ ಇಷ್ಟು ಮುದುಕ ಎಲ್ಲರೂ ಓಡಿಕೊಂಡು ಬರ್ತಾ ಇದ್ದಾನೆ ರಾಮನ ಹಿಂದೆ ಈ ಮುದುಕನ ದಶರಥನು ಓಡಿಕೊಂಡು ಬರ್ತಾ ಇದ್ದಾನೆ ಅವನ ಸಂಕಟ ಅವನ ಪ್ರಯಾಸ ಕಂಡು ಸುಮಂತರ ತಂದೆ ಹೇಳಿದ ಅಂತ ಕೇಳಬೇಡ ಬೇಗನೆ ಓಡು ಬೇಗನೆ ತನ್ನಡಿಸು ನಿಧಾನ ಮಾಡೋದು ಬೇಡ ತಂದೆ ನಿಧಾನ ಮಾಡುವಂತ ಒತ್ತಾಯಪಡಿಸ್ತಾ ಇದ್ದಾನೆ ಅದಕ್ಕೆ ವಿರುದ್ಧವಾಗಿ ಶ್ರೀರಾಮಚಂದ್ರ ಆ ಮಾತಿಗೆ ಬೆಲೆ ಕೊಡಬೇಡ ಆ ತಂದೆಯ ದುಃಖ ನೋಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅವನು ಮತ್ತು ಹಿಂಬಾಲಿಸಿಕೊಂಡು ಬರ್ತಾನೆ ಬಹುದೂರ ಬರ್ತಾನೆ ಅವನು ಈ ಶ್ರಮ ಕೊಡಲು ನನಗೆ ಇಷ್ಟ ಇಲ್ಲ ಆದ್ದರಿಂದ ರಥವನ್ನು ಬೇಗನೆ ಓಡಿಸುವಂತ ಸುಮಂತ್ರ ಹೇಳ್ತಾನೆ ನಿನ್ನ ಮಾತು ಕೇಳಲಿ ನಮ್ಮ ಯಜಮಾನ ದಶರಥ ಇಷ್ಟವರೆಗೆ ನಮ್ಮ ರಾಜ ಅವನ ಮಾತು ಕೇಳಲಿ ನಾಳೆ ಭೇಟಿಯಾದಾಗ ನಾನು ಇಷ್ಟು ಹೇಳಿದರೂ ಕೂಡ ನೀನು ಬೇಗನೆ ಓಡಿಸಿ ನಿಧಾನ ಓಡಿಸಲಿಲ್ಲ ಯಾಕೆ ಅಂತ ಕೇಳಿದರೆ ನಾನು ಏನು ಉತ್ತರ ಕೊಡಲಿ ಸುಮಂತ್ರ ಕೇಳಿದ ಆ ದಶರಥ ಹಾಗೆ ಹೇಳ್ತಾ ಇರುವಾಗ ನಾನು ಅದಕ್ಕೆ ವಿರುದ್ಧವಾಗಿ ಬೇಗನೆ ಓಡಿಸುವುದು ಹೇಗೆ ಸುಮಂತ್ರ ಅದಕ್ಕೆ ರಾಮ ಹೇಳ್ತಾನೆ ನೀನು ಹಾಗೆ ತಿಂದಿರುಗಿ ಬಂದಾಗ ದಶರಥ ಆಕ್ಷೇಪಿಸಿದರೆ ನಿನ್ನ ಮಾತು ಕೇಳಿಲ್ಲ ಅಂತ ಹೇಳಿಬಿಡು
ರಾಮನೇ ಸುಳ್ಳು ಹೇಳಲಿಕ್ಕೆ ಒಪ್ಪಿಕೊಟ್ಟಿದ್ದಾರೆ. ಆ ರಾಮಾಯಣದಲ್ಲಿ ಉಂಟು. ಇದನ್ನು ಕೆಲವರು ಕ್ರೈಸ್ತ ಮಿಷನರಿಗಳು ನೋಡಿ, ನಿಮ್ಮ ದೇವರು ಸುಳ್ಳು ಹೇಳಲಿಕ್ಕೆ ಹೇಳಿಕೊಟ್ಟಿದ್ದಾರೆ, ಕೇಳಿದರೂ ಕೂಡ ಕೇಳಿಲ್ಲ ಅಂತ ಹೇಳು ಎಂಬುದಾಗಿ ಸುಮಂತನಿಗೆ ಸುಳ್ಳು ಹೇಳಲು ರಾಮ ಆದೇಶ ನೀಡಿದ. ರಾಮ ಈ ರೀತಿ ನಿಮ್ಮ ದೇವರು ಸುಳ್ಳು ಹೇಳಲು, ರಾಮ ಬಹಳ ಆದರ್ಶ ಪುರುಷ ಅಂತ ಹೇಳ್ತಾ ಇದ್ದೀರಿ, ಹೀಗೆ ಸುಳ್ಳು ಹೇಳಲು ಅವನು ತನ್ನ ಸುಮಂತನಿಗೆ ಹೇಳಿಕೊಟ್ಟಿದ್ದಾನೆ ಎಂಬುದಾಗಿ ಬರೆದಿದ್ದಾರೆ. ಆದರೆ ಇದು ರಾಮ ಸುಳ್ಳು ಹೇಳಿ ಸುಳ್ಳು ಹೇಳಲು ಹೇಳಿದ. ಅದೇ ಸುಳ್ಳು ಸತ್ಯ. ಯಾಕೆ? ಇದರಿಂದ ಸುಮಂತನ ಬಗ್ಗೆ ದಶರಥನಿಗೂ ಕೆಟ್ಟ ಭಾವನೆ ಬರುವುದಿಲ್ಲ. ದಶರಥನು ಓಡಿಕೊಂಡು ಬರುವುದು ತಪ್ಪಿ ಹೋಗ್ತದೆ. ದಶರಥನ ಕಷ್ಟಕ್ಕೂ ಅವಕಾಶ ಆಗಬಾರದು. ಸುಮಂತನಿಗೆ ಮೇಲೆ ದಶರಥನಿಗೆ ಸಿಟ್ಟು ಬರಬಾರದು. ಅದಕ್ಕೆ ಸುಳ್ಳು ಹೇಳಿದ್ರೆ ಹೇಳಿದೆ. ಇದು ಸುಳ್ಳು ಸತ್ಯವೋ? ಸತ್ಯ ಹೇಳಿದರೆ ನಿನ್ನ ಮಾತು ಕೇಳಿತು, ಅದನ್ನು ಮಾಡಿಲ್ಲ ಅಂತ ಹೇಳಿಬಿಟ್ರೆ ದಶರಥನಿಗೆ ಸುಮಂತನ ಮೇಲೆ ಸಿಟ್ಟು ಬರುತ್ತೆ. ಅದು ಕೇಳಿಲ್ಲ ಅಂತ ಹೇಳಿಬಿಡು. ಅಂದರೆ ಸತ್ಯ ಸುಳ್ಳು ಎಂಬುದರ ಬಗ್ಗೆ ಬಹಳ ವಿಶೇಷವಾದ ವಿವೇಚನೆ ಮಾಡಬೇಕು. ಮಧ್ಯಾಹ್ನ ಹೊತ್ತಿಗೆ ಅಥವಾ ರಾತ್ರಿ ಬಹಳ ತಡ ಆಯಿತು, ಒಂದು ಮನೆಗೆ ಹೋಗಿದ್ದು, ಊಟ ಆಗಿಲ್ಲ. 11 ಗಂಟೆ ರಾತ್ರಿ ಮನೆಯವರು ಕೇಳಿದರು, ಭಾಳ ಬೇಕಾದ ಆಪ್ತರು, ಊಟ ಆಗಿಲ್ವಾ? ಊಟ ಆಗಿದೆ ಅಂತ ಹೇಳಬೇಕು, ಆಗಿಲ್ಲ ಅಂತ ಹೇಳಬೇಕು? ಊಟ ಆಗಿಲ್ಲ ಅಂತ ಹೇಳಿದರೆ ಮತ್ತೆ ಅವರೆಲ್ಲ ಸಾಮಾನು ಏರ್ಪಾಡು ಮಾಡಿ ಕಟ್ಟಿಗೆ ಬೆಂಕಿ ಹಚ್ಚಿ ಅಡುಗೆ ಮಾಡಲಿಕ್ಕೆ ಎಷ್ಟು ಕಷ್ಟ, ಎಷ್ಟು ಹೊತ್ತು ಕಾಯಬೇಕು, ಎಷ್ಟು ಪ್ರಯಾಸ ಪಡಬೇಕು. ಅವ್ರು ಸುಳ್ಳು ಊಟ ಆಗಿದೆ ಅಂತ ಸುಳ್ಳು ಹೇಳಿದರೆ ಸುಳ್ಳು ಸತ್ಯವು? ಮಧ್ಯರಾತ್ರಿ 11 ಗಂಟೆಗೆ ವಿಶ್ರಾಂತಿಗೋಸ್ಕರ ಇಲ್ಲಿ ಆಸನೆ ಸಿಕ್ಕಿಲ್ಲ, ಮಲಗೋಣ ಅಂತ ಮನೆಗೆ ಬಂದ, ಊಟ ಆಗಿಲ್ಲ. ಆಗಿದೆ ಆಗಿಲ್ಲ ಅಂತ ಹೇಳಿದರೆ ಅವರು ಪುನಃ ಎಲ್ಲ ಪ್ರಯಾಸ ಪಡಬೇಕು, ವ್ಯವಸ್ಥೆ ಮಾಡಲೇಬೇಕಾಗ್ತದೆ. ಮನೆ ಯಜಮಾನಿಗೆ ಎಷ್ಟು ಕಷ್ಟ, ಅವನ ಹೆಂಡತಿ ಎಷ್ಟು ಶ್ರಮ ಪಡಬೇಕು. ಆಗ ನನಗೆ ಊಟ ಆಗಿದೆ ಅಂತ ಸುಳ್ಳು ಹೇಳಿದರೆ ಅದು ಸುಳ್ಳಲ್ಲ, ಇದು ಸತ್ಯ. ಹೀಗೆ ಸಂದರ್ಭ ನೋಡಿ ಯಾವುದು ಸುಳ್ಳು ಯಾವುದು ಸತ್ಯ. ಶ್ರೀರಾಮಚಂದ್ರ ಆ ಸಂದರ್ಭದಲ್ಲಿ ದಶರಥನಿಗೂ ಕಷ್ಟವಾಗಬಾರದು, ಸುಮಂತನ ಮೇಲೆ ಅವರಿಗೆ ಕೆಟ್ಟ ಅಭಿಪ್ರಾಯ ಬರಬಾರದು, ಅದಕ್ಕೋಸ್ಕರ ಸುಳ್ಳು ಹೇಳುವಂತೆ ಹೇಳಿದ ರಾಮಾಯಣದಲ್ಲಿ ಮಾತು. ಇನ್ನೊಂದು ಘಟನೆ, ಅದು ಬಹಳ ಪ್ರಸಿದ್ಧವಾದದ್ದು. ಒಬ್ಬ ಋಷಿ ಸಂತ ಒಂದು ಕಡೆ ಅವನು ಧ್ಯಾನ ಮಾಡ್ತಾ ಇದ್ದ. ಆ ಗ್ರಾಮದ ಮೇಲೆ ದರೋಡೆಗಾರರು ದಾಳಿ ಮಾಡಿದರು ಮಧ್ಯರಾತ್ರಿಯಲ್ಲಿ. ಆ ಮನೆಯ ಎಲ್ಲ ಮನೆಗಳಿಗೆ ಆಕ್ರಮಿಸಿ ಎಲ್ಲ ಅಪಹಾರ ಮಾಡಿದರು. ಅವರಿಂದ ತಪ್ಪಿಸಿಕೊಳ್ಳಲು ಗ್ರಾಮದ ಜನರೆಲ್ಲ ಓಡಿದರು. ಓಡಿ ಓಡುವಾಗ ಒಂದು ಕಡೆ ಒಂದು ಮರಗಳ ಗುಂಪಿತ್ತು, ಅಲ್ಲಿ ಅಡುಗೆ ಕೂತರು. ಆ ದರೋಡೆಗಾರರು ತಾವು ತಮ್ಮ ಪ್ರಾಣ ಉಳಿಸಿಕೊಳ್ಳಬೇಕು ಅಂತೇಳಿ ಅದು ಮರಗಳ ಗುಂಪಿತ್ತು, ಯಾರಿಗೂ ಕಾಣಿಸ್ತಾ ಇರಲಿಲ್ಲ, ಇದು ಅವಿತುಕೊಳ್ಳಲು ಯೋಗ್ಯ ಜಾಗ ಎಂಬುದಾಗಿ ಆ ಋಷಿ ಇದ್ದ ಸಮೀಪದ ಆ ಮರಗಿಡಗಳ ಮಧ್ಯದಲ್ಲಿ ಪೊದೆಗಳ ಮಧ್ಯದಲ್ಲಿ ಅಡುಗೆ ಕೂತಿದ್ದಾರೆ ಗ್ರಾಮಸ್ಥರು. ದರೋಡೆಗಾರರು ಬಂದರು, ಇಲ್ಲಿ ಸಂತ ಇದ್ದ, ಧ್ಯಾನ ಮಾಡ್ತಾ ಇದ್ದ. ಆ ಗ್ರಾಮದ ಜನರೆಲ್ಲ ಈ ದಾರಿಯಲ್ಲಿ ಓಡುವುದಕ್ಕೆ ನಾನು ನೋಡಿದ್ದೇನೆ, ನೀನು ನೋಡಿದ್ದೀಯಾ, ಎಲ್ಲಿದ್ದಾರೆ ಹೇಳು. ಸತ್ಯ ಹೇಳಿದ. ಆ ಮರದ ಗುಂಪಟ್ಟು ಉಂಡಲ್ವ, ಅಲ್ಲಿ ಅಡುಗೆ ಕೂತಿದ್ದಾರೆ, ಸತ್ಯ ಹೇಳಿದ. ಆ ಗ್ರಾಮಸ್ಥರ ಮೇಲೆ ದಾಳಿ ಮಾಡಿ ಅವರಿಗೆಲ್ಲ ತುಂಬ ಅಪಾಯ, ಪ್ರಾಣಕ್ಕೆಲ್ಲ ಅಪಾಯ ಹೊಡೆದು ಬಡಿದು ಅವರಿಗೆ ತುಂಬ ನೋವುಂಟು ಮಾಡಿದರು, ಪ್ರಾಣವನ್ನೇ ಕಳೆದುಕೊಂಡರು. ಮುಂದೆ ಆ ಸಂತ ಸತ್ತು ಹೋದ ಮೇಲೆ ಅವನಿಗೆ ನರಕ, ಸತ್ಯ ಹೇಳಿದ್ದಕ್ಕೆ ನರಕ. ಸುಳ್ಳು ಹೇಳಬಹುದಿತ್ತು, ನಾನು ನೋಡಿಲ್ಲ, ಗೊತ್ತಿಲ್ಲ, ಎಲ್ಲಿ ಹೋಗಿದ್ದಾರೆ ಗೊತ್ತಿಲ್ಲ, ಗೊತ್ತಿದ್ದು ಗೊತ್ತಿಲ್ಲ ಅಂತ ಸುಳ್ಳು ಹೋಗಿ ಹೇಳಿದ್ದರೆ ಅಷ್ಟು ಜನರ ಪ್ರಾಣ ಉಳಿಯುತ್ತಿತ್ತು. ಸತ್ಯ ಹೇಳಿದ, ನರಕಕ್ಕೆ ಹೋದ. ಸುಳ್ಳು ಹೇಳಿದರೂ ಕೂಡ ಅದರಿಂದ ಕೆಲವು ಸಲ ಒಳ್ಳೆಯ ಫಲ ಬರಲಿಕ್ಕೆ ಸಾಧ್ಯವು. ಯಾವ ಸುಳ್ಳಿನಿಂದ ಸಜ್ಜನರಿಗೆ ಉಪಕಾರವಾಗ್ತದೆ ಅಂಥ ಸಂದರ್ಭದಲ್ಲಿ ಅದು ಸುಳ್ಳು ಅಂತ ಎನಿಸಿದರೂ ಕೂಡ ಅದನ್ನು ಹೇಳಬೇಕು, ಅದರಿಂದ ಅನೇಕ ಜನರಿಗೆ ಉಪಕಾರವಾಗ. ಇದನ್ನು ಅರ್ಥ ಮಾಡಿಕೊಂಡು ನೀನು ಸತ್ಯ ಅಸತ್ಯ ಯಾವುದು, ಯತ್ ಭೂತಹಿತಮತ್ಯಂತಂ ತತ್ ಸತ್ಯ,
ಜನರಿಗೆ ಯಾವುದು ಉಪಕಾರ ಆಗ್ತದೆ, ಸಜ್ಜನಿಗೆ ಅದು ಕೂಡ, ಸಜ್ಜನಿಗೆ ಯಾವುದರಿಂದ ಉಪಕಾರ ಉಂಟು, ದುಷ್ಟರಿಗೆ ಉಪಕಾರ ಮಾಡಬೇಕಾಗಿಲ್ಲ, ಅವರಿಗೆ ತೊಂದರೆ ಅದಕ್ಕೆ ಚಿಂತೆ ಇಲ್ಲ. ಸಾಮಾನ್ಯ ಜನರಿಗೆ, ಅದರಲ್ಲಿ ಸಜ್ಜನರಿಗೆ ಅಪಾಯ ಆಗಬಾರದು. ಒಂದು ನಿರಪಾಯವಾದ ಸುಳ್ಳು, ಇನ್ನು ಮತ್ತೊಬ್ಬರಿಗೆ ಉಪಕಾರವಾಗುವಂಥ ಸುಳ್ಳು. ಇಂಥ ಸುಳ್ಳು ಸತ್ಯವೇ ಆಗ್ತದೆ ಎಂಬುದಾಗಿ ಅನರ್ಥೇನ ಭವೇತ್ ಸತ್ಯಂ, ಸತ್ಯೇನೆಯೂ ಅನರ್ಥಂ ಭವೇತು. ಸುಳ್ಳು ಹೇಳಿ ಸತ್ಯದ ಫಲ ಅನುಭವಿಸಬಹುದು, ಸತ್ಯ ಹೇಳಿ ಸುಳ್ಳಿನಿಂದಾಗುವ ಅನರ್ಥವನ್ನು ನಾವು ತಂದುಕೊಳ್ಳಬಹುದು. ಆ ಸಂತ ಸತ್ಯ ಹೇಳಿ ನರಕಕ್ಕೆ ಹೋದ. ಹೀಗೆ ಆ ಕೌಶಿಕ ಬ್ರಾಹ್ಮಣ ಸುಳ್ಳು ಮತ್ತು ಸತ್ಯ ಇದರ ಬಗ್ಗೆ ವಿವೇಚನೆ ಮಾಡಬೇಕು. ಇದನ್ನು ಶ್ರೀಕೃಷ್ಣ ಪರಮಾತ್ಮನು ಕೂಡ ಮತ್ತೊಂದು ಸಂದರ್ಭದಲ್ಲಿ ಸತ್ಯಸ್ಯ ವಚನಂ ಶ್ರೇಯಃ, ಸತ್ಯ ಹೇಳು, ಸತ್ಯ ಹೇಳಬೇಕು ಅಂತ. ಸತ್ಯ ಜ್ಞಾನಂತೂ ದುಷ್ಕರಂ, ಸತ್ಯ ಯಾವುದು ಅಸತ್ಯ ಯಾವುದು ಎಂಬುದನ್ನು ತಿಳಿಕೊಡುವುದು ಬಹಳ ಕಷ್ಟ. ನಿಜವಾದ ಸತ್ಯ ಯಾವುದು, ಯಾವುದರಿಂದ ದೇಶಕ್ಕೆ ಜನರಿಗೆ ಸಜ್ಜನರಿಗೆ ಹಿತವಾಗ್ತದೆ, ಅದನ್ನು ಗಮನಿಸಿ ಅದಕ್ಕೆ ಅನುಗುಣವಾಗುವ ರೀತಿಯಲ್ಲಿ ಸತ್ಯವನ್ನು ನಾವು ಸುಳ್ಳನ್ನು ಹೇಳಬೇಕಾಗ್ತದೆ, ಅದು ಸತ್ಯವೇರಿಸುತ್ತದೆ ಎಂಬಂಥ ಒಂದು ಸಂದೇಶವನ್ನು ಈ ಕೌಶಿಕನಿಗೆ ಧರ್ಮವ್ಯಾದ ಹೇಳಿದ ಎಂಬಲ್ಲಿಗೆ ಇವತ್ತಿನ ಪ್ರವಚನವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ನಾಳೆ ಹಿಂಸೆ ಅಹಿಂಸೆ ಇದರ ಬಗ್ಗೆ ಆ ಧರ್ಮವ್ಯಾಧನು ಕೌಶಿಕನಿಗೆ ಏನು ಉಪದೇಶ ಮಾಡಿದ, ಇವತ್ತು ಪ್ರಾಣಿ ಹಿಂಸೆ ಇದರ ಬಗ್ಗೆ ತುಂಬ ಚರ್ಚೆ ನಡೀತಾ ಇದೆ. ಈ ಬಗ್ಗೆ ಮಹಾಭಾರತ ಸ್ಪಷ್ಟವಾದ ಒಂದು ಸಂದೇಶ, ಹಿಂಸೆ ಯಾವುದು ಅಹಿಂಸೆ ಇದರ ಬಗ್ಗೆ ವಿವೇಚನೆ, ಅದನ್ನು ನಾಳೆ ದಿವಸ ಕೌಶಿಕನಿಗೆ ಧರ್ಮವ್ಯಾಧ ಏನು ಹೇಳಿದ್ದಾನೆ ಎಂಬುದನ್ನು ನಾಳೆಯ ಪ್ರವಚನದಲ್ಲಿ ತಿಳಿಸ್ತೇವೆ. ತತ್ವಜ್ಞಾನ ಸಂಸ್ಕೃತಿ ಇವುಗಳ ಪರಿಚಯವಾಗುವ ರೀತಿಯಲ್ಲಿ ಅನೇಕ ಕೃತಿಗಳನ್ನು ಪ್ರಕಟಗೊಳಿಸಬೇಕೆಂಬುದಾಗಿ ನಮ್ಮ ಉದ್ದೇಶವಾಗಿದೆ. ಈಗಾಗಲೇ 10 ಪುಸ್ತಕಗಳು ಪ್ರಕಟಗೊಂಡಿವೆ, ಈಗ ಅದರಲ್ಲಿ 4 ಪುಸ್ತಕಗಳ ಉದ್ಘಾಟನೆ. ಇವತ್ತು ಜಗನ್ನಾಥದಾಸರ ಪುಣ್ಯ ದಿವಸ, ಅವರು ದೊಡ್ಡ ರೀತಿಯಲ್ಲಿ ಶ್ರೀಮದಾಚಾರ್ಯರ ತತ್ವಜ್ಞಾನದ ಸಂದೇಶವನ್ನು ಸಾಮಾನ್ಯ ಜನರಿಗೆ ಮುಟ್ಟಿಸಿದವರು. ಆ ದಿವಸದಲ್ಲಿ ಈ 4 ಪುಸ್ತಕಗಳು ತತ್ವಾಂಜಲಿ, ಶ್ರೀಮದಾಚಾರ್ಯರ ಸಂದೇಶ ಏನು ಎಂಬುದನ್ನು ಸಂಕ್ಷಿಪ್ತವಾಗಿ ಬೇರೆ ಬೇರೆ ತತ್ವಜ್ಞಾನಗಳ ತುಲನಾತ್ಮಕ ವಿಮರ್ಶೆ ಮಾಡಿ ಆಚಾರ್ಯ ಸಿದ್ಧಾಂತದ ವೈಶಿಷ್ಟ್ಯ, ನಮ್ಮ ಅನೇಕ ಸಂದೇಹಗಳಿಗೆ ಯಾವ ರೀತಿ ಅವರು ಪರಿಹಾರ ನೀಡಿದ್ದಾರೆ ಎಂಬುದನ್ನು ವಿವರಿಸುವ ತತ್ವಾಂಜಲಿ, ಅದರಂತೆ ಮನಂಜಯ ಗೋವಿಂದಾಚಾರ್ಯರು ಬರೆದ ಮಧ್ವಾಚಾರ್ಯರಿಗೆ ಸಂಬಂಧಪಟ್ಟ ಅವರ ಚರಿತ್ರೆಯನ್ನು ಸಂಕ್ಷಿಪ್ತವಾಗಿ ವಿವರಿಸುವ ಕೃತಿ, ಆಚಾರ್ಯ ಮಧ್ವರು ದಿನನಿತ್ಯದ ಆಚರಣೆ ಹೇಗೆ ನಾವು ಆಚರಿಸಬೇಕು ಅದರ ಬಗ್ಗೆ, ನಮ್ಮ ಪೂರ್ಣಪ್ರಜ್ಞ ವಿದ್ಯಾಪೀಠದ ಪ್ರಾಂಶುಪಾಲರು ಬರೆದ ದಿನನಿತ್ಯದ ಆಚರಣೆ ಎಂಬ ಕೃತಿ, ಹಾಗೆಯೇ ಮಹಾಭಾರತದ ಚಿಕ್ಕ ಚಿಕ್ಕ ಕಥೆಗಳನ್ನು ಸಂಗ್ರಹಿಸಿ ಪ್ರಕಟಿಸಿದ ಕಥಾ ಸಂಕಲನ, 4 ಪುಸ್ತಕಗಳನ್ನು ಕೃಷ್ಣನಿಗೆ ಅರ್ಪಿಸಿ ಆ ಮೂಲಕ ಭಕ್ತ ಜನರಿಗೆ ಅದು ತಲುಪುವಂಥ ಒಂದು ಏರ್ಪಾಡಾಗಬೇಕು. ಅದಕ್ಕಾಗಿ ರಾಜಾಂಗಣದ ಆಚೆಗೆ ಅದಕ್ಕೋಸ್ಕರವೇ ಒಂದು ಪುಸ್ತಕವನ್ನು ಮಾರಾಟ ಮಾಡುವ ಏರ್ಪಾಡನ್ನು ಮಾಡಿದ್ದೇವೆ. ಇಷ್ಟೇ ಪುಸ್ತಕ ಅಲ್ಲ, ಬೇರೆ ನಮ್ಮ ಧರ್ಮ ತತ್ವಜ್ಞಾನಕ್ಕೆ ಸಂಬಂಧಪಟ್ಟ ಪುಸ್ತಕಗಳ ಪ್ರಕಾಶನಕ್ಕೆ ಒಂದು ಪ್ರತ್ಯೇಕವಾದ ಏರ್ಪಾಡು. ಯಾವಾಗಲೂ ಯಾರು ಬೇಕಾದರೂ ಬಂದು ಅದನ್ನು ಸಂಪರ್ಕ ಮಾಡಿ ಪುಸ್ತಕ ತೆಗೆದುಕೊಳ್ಳಬಹುದು. ಅದಕ್ಕೋಸ್ಕರ ಒಂದು ಪ್ರತ್ಯೇಕ ವ್ಯವಸ್ಥೆಯನ್ನು ಆರಂಭಿಸಿದ್ದೇವೆ. ಉಪನ್ಯಾಸ ಮಾಡುವಾಗ ಇಲ್ಲಿಯೂ ಕೂಡ ಯಾವಾಗಲೂ ಪ್ರತಿನಿತ್ಯ ಪುಸ್ತಕ ಮಾರಾಟ, ಇದು ಒಂದೇ ಅಲ್ಲ, ನಮ್ಮ ಸಿದ್ಧಾಂತಕ್ಕೆ, ತತ್ವಜ್ಞಾನಕ್ಕೆ, ಸಂಸ್ಕೃತಿಗೆ, ಧರ್ಮಕ್ಕೆ ಸಂಬಂಧಿಸಿದ ಎಷ್ಟೆಷ್ಟು ಪುಸ್ತಕಗಳು ಲಭ್ಯವಾಗಿವೆ ಅದನ್ನು ಜನರಿಗೆ ತಲುಪಿಸುವ ದೃಷ್ಟಿಯಿಂದ ಉಪನ್ಯಾಸದ ವೇಳೆಯಲ್ಲಿಯೂ ಕೂಡ ಪುಸ್ತಕ ಮಾರಾಟದ ಏರ್ಪಾಡು, ಮತ್ತು ಯಾವ ಹೊತ್ತಿನಲ್ಲಿಯೂ ಕೂಡ ಬಂದು ಜನರು ಯಾತ್ರಾರ್ಥಿಗಳು ಬಂದು ಪಡೆಯಬಹುದು. ಅದಕ್ಕೋಸ್ಕರ ಪುಸ್ತಕದ ಒಂದು ಮಳಿಗೆ ಪ್ರತ್ಯೇಕ. ಎರಡು ರೀತಿಯಿಂದ ಇಂಥ ಪುಸ್ತಕ ಇನ್ನೂ ಅನೇಕ ರೀತಿಯಿಂದ 2 ವರ್ಷದ ಅವಧಿಯಲ್ಲಿ ಬರೀ ಕನ್ನಡದಲ್ಲಿ ಮಾತ್ರವಲ್ಲ
ಇತರ ಭಾಷೆಗಳಲ್ಲಿಯೂ ಇಂಗ್ಲೀಷ್ನಲ್ಲಿಯೂ ಕೂಡ ಅಂತಹ ಪುಸ್ತಕ ಪ್ರಕಟವಾಗಬೇಕು ಅಂತ ನಮ್ಮ ಅಪೇಕ್ಷೆ. ಇನ್ನು ಮುಂದಿನ ಒಂದೂವರೆ ವರ್ಷದಲ್ಲಿ ಎಷ್ಟು ಸಾಧ್ಯ ಉಂಟು ಆ ರೀತಿಯ ಒಂದು ಜ್ಞಾನ ಯಜ್ಞ ಪುಸ್ತಕ ಪ್ರಕಾಶನದ ಕಾರ್ಯ ಸಾಧ್ಯವಾದಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಅದು ನಡೆಯಬೇಕು ಎಂಬ ದೃಷ್ಟಿಯಿಂದ ಆ ಏರ್ಪಾಡನ್ನು ಮಾಡಿದ್ದೇವೆ. ಇವತ್ತು ಈ ನಾಲ್ಕು ಪುಸ್ತಕಗಳ ಉದ್ಘಾಟನೆ, ಇಲ್ಲಿಯೂ ಕೂಡ ಪುಸ್ತಕಗಳನ್ನು ಪಡೆಯಲಿಕ್ಕೆ ಅವಕಾಶ ಇದೆ ಮತ್ತು ಅದಕ್ಕೋಸ್ಕರ ಪ್ರತ್ಯೇಕ ವ್ಯವಸ್ಥೆಯೂ ಇದೆ. ಇವತ್ತು ಪ್ರತಿದಿನ ಆ ಮಾರಾಟದ ಏರ್ಪಾಡಿದೆ. ಎಲ್ಲ ಭಕ್ತರು ಜಿಜ್ಞಾಸುಗಳು ಅದರ ಲಾಭವನ್ನು ಪಡೆಯಬೇಕಾಗಿ ನಾವು ಅಪೇಕ್ಷಿಸ್ತಾ ಇದ್ದೇವೆ. ಜಗನ್ನಾಥದಾಸರ ಸಂಕಲನ ಇದು ದಿನನಿತ್ಯದ ಆಚರಣೆ. ಆಚಾರ್ಯ ಮಧ್ವರು ತತ್ವಾಂಜಲಿ ನಾಲ್ಕು ಪುಸ್ತಕಗಳನ್ನು ಲೋಕಾರ್ಪಣೆ ಮತ್ತು ಕೃಷ್ಣನಿಗೆ ಸಮರ್ಪಣೆ, ಆ ಕಾರ್ಯ ಇವತ್ತಿನ ಜಗನ್ನಾಥದಾಸರ ಪುಣ್ಯ ದಿವಸದ ಸಂದರ್ಭದಲ್ಲಿ ನಡೆಸಲು ನಮಗೆ ತುಂಬ ಸಂತೋಷವಾಗ್ತಾ ಇದೆ. ಜಗನ್ನಾಥದಾಸರ ಬಗ್ಗೆ ನಾವೇನು ಹೆಚ್ಚು ಹೇಳಬೇಕಾಗಿಲ್ಲ. ಅವರ ಹರಿಕಥಾಮೃತ ಸಾರ ಮತ್ತು ಅನೇಕ ಕೃತಿಗಳು, ಶ್ರೀಮದಾಚಾರ್ಯರ ತತ್ವ, ಅನೇಕ ಅಪೂರ್ವ ವಿಷಯಗಳು ಶಾಸ್ತ್ರಗ್ರಂಥಗಳಲ್ಲಿಯೂ ಕೂಡ ನಮಗೆ ಕಾಣಿಸುವುದಿಲ್ಲ. ಅಂತಹ ಭಗವದ್ ರೂಪಗಳು ಯಾವ ಯಾವ ವಸ್ತುವಿನಲ್ಲಿ ಯಾವ ಯಾವ ಸಂದರ್ಭದಲ್ಲಿ ಯಾವ ರೂಪಗಳನ್ನು ಚಿಂತಿಸಬೇಕು, ದೇವತೆಗಳ ತಾರತಮ್ಯ, ದೈತ್ಯರ ತಾರತಮ್ಯ, ಅನೇಕ ರೀತಿಯಿಂದ ಬೇರೆ ಬೇರೆ ಗ್ರಂಥಗಳಲ್ಲಿ ಪ್ರಚಲಿತ ಗ್ರಂಥಗಳಲ್ಲಿ ಸಿಗದಿದ್ದ ಅನೇಕ ಅಪೂರ್ವ ವಿಷಯಗಳನ್ನು ಹರಿಕಥಾಮೃತ ಸಾರದಲ್ಲಿ ನಾವು ಕಾಣಬಹುದು. ಅಂತ ಅದ್ಭುತವಾದ ಒಂದು ಜ್ಞಾನ ಸಂಗ್ರಹ ಹರಿಕಥಾಮೃತ ಸಾರ. ಕನ್ನಡದಲ್ಲಿ ಅದನ್ನು ಅವರು ರಚಿಸಿ ಆ ಮೂಲಕ ಭಕ್ತರಿಗೆ ವಿಶೇಷವಾದ ಉಪಕಾರವನ್ನು ಮಾಡಿದ ಮಹಾನುಭಾವರು ಜಗನ್ನಾಥದಾಸರು. ಅವರು ಒಂದೊಂದು ದೃಷ್ಟಾಂತ, ಭಗವಂತ ಎಲ್ಲ ಕಡೆ ಇದ್ದಾನೆ, ವ್ಯಾಪ್ತನಾಗಿದ್ದಾನೆ, ನಮ್ಮ ಶರೀರದಲ್ಲೇ ಇದ್ದಾನೆ. ಆದರೆ ನಮಗೇನು ದುಃಖಗಳಾಗ್ತದೆ, ನಮ್ಮಲ್ಲೇನು ವಿಕೃತಿಗಳಾಗ್ತದೆ, ಅದರ ಲೇಪ ಭಗವಂತನಿಗಿಲ್ಲ. ಇದಕ್ಕವರು ಕೊಟ್ಟ ಉದಾಹರಣೆ, ಒಂದು ಕಬ್ಬಿಣ, ಕಾದ ಕಬ್ಬಿಣ, ಅದಕ್ಕೆ ಕೊಡಲಿ ಏಟು ಕೊಟ್ಟು ಅದಕ್ಕೆ ಬೇಕಾದ ರೀತಿಯ ಆಕಾರ ತರ್ತಾರೆ. ಎಲ್ಲ ಕೊಡಲಿಯಿಂದ ಕಾದ ಕಬ್ಬಿಣಕ್ಕೆ ಪೆಟ್ಟು ಕೊಟ್ಟರೂ ವಿಕಾರ ಕಬ್ಬಿಣಕ್ಕೆ ಮಾತ್ರ, ಅದರಲ್ಲಿರುವ ಬೆಂಕಿಗೆ ಏನಾಗುವುದಿಲ್ಲ, ಬೆಂಕಿ ಹಾಗೇ ಇರ್ತದೆ. ಬೆಂಕಿಗೆ ಎಷ್ಟು ನೀವು ಪೆಟ್ಟು ಕೊಟ್ಟರೂ ಕೂಡ ಅದರ ಪರಿಣಾಮ ಬೆಂಕಿಯ ಮೇಲೆ ಆಗ್ತದ, ಏನಾದರೂ ವಿಕಾರ ಆಗ್ತದೋ? ವಿಕಾರ ಆಗುವುದೆಲ್ಲ ಕಬ್ಬಿಣಕ್ಕೆ, ಬೆಂಕಿಗೆ ಯಾವ ವಿಕಾರವೂ ಆಗುವುದಿಲ್ಲ. ಹಾಗೆ ನಾವೆಲ್ಲ ಕಬ್ಬಿಣ, ನಮ್ಮೊಳಗಿರುವ ಭಗವಂತ ಬೆಂಕಿ ಇದ್ದಾಗೆ, ನಮಗೇನು ದುಃಖ ಕಷ್ಟಗಳು ಬಂದರೂ ಆ ವಿಕಾರ ನಮಗೆ ಮಾತ್ರ ಹೊರತು ಮಂತರಿಯಾಮಿಯಾದ ಪರಮಾತ್ಮನಿಗೆ ಅದರ ಲೇಪವೇ ಇಲ್ಲ. ಎಂಥ ಸುಂದರ ಉಪಮೆ ಕೊಟ್ಟು ಆಚಾರ್ಯರು ವಿವರಿಸಿದ್ದಾರೆ. ಸೂರ್ಯ ತನ್ನ ಕಿರಣ ಬೀರುತ್ತಾನೆ, ಬೇರೆ ಬೇರೆ ಗಾಜುಗಳು, ಬೇರೆ ಬೇರೆ ಬಣ್ಣದ ಗಾಜುಗಳು, ಅದು ಒಂದೊಂದು ಥರದ ಬಣ್ಣ. ಸೂರ್ಯನ ಕಿರಣ ಎಲ್ಲ ಗಾಜುಗಳ ಮುಖಾಂತರ ಕೆಂಪು, ಹಳದಿ, ನಾನಾ ಥರದ ಬಣ್ಣದ ಗಾಜುಗಳು, ಅದರ ಮುಖಾಂತರ ಆ ಕಿರಣ ಹೊರಗೆ ಬಂದಾಗ ಬಣ್ಣ ಬೇರೆ ಬೇರೆ ಥರದ್ದು. ಸೂರ್ಯಕಿರಣ ಏನು ವ್ಯತ್ಯಾಸ ಮಾಡೋದಿಲ್ಲ, ಎಲ್ಲ ಕಡೆ ತನ್ನ ಸಂಪರ್ಕ ಆದರೂ ಆ ಗಾಜಿನ ವೈವಿಧ್ಯದಿಂದಾಗಿ ಬಣ್ಣದಲ್ಲಿ ಬದಲಾವಣೆ. ಭಗವಂತ ಎಲ್ಲರ ಕಡೆ ಒಂದೇ ರೀತಿ ಇದ್ದಾನೆ. ಹಾಗಾದರೆ ಕೆಲವರಿಗೆ ದುಃಖಿಗಳು, ಕೆಲವರು ಅಜ್ಞಾನಿಗಳು, ಮಹಾಜ್ಞಾನಿಗಳು, ಈ ಜೀವನದಲ್ಲಿ ವೈವಿಧ್ಯ ವ್ಯತ್ಯಾಸ ಯಾಕೆ? ಅದಕ್ಕೆ ಪರಮಾತ್ಮನದೇನೂ ಸಂಬಂಧ ಇಲ್ಲ. ಅವನು ಎಲ್ಲರನ್ನೂ, ಸೂರ್ಯ ತನ್ನ ಕಿರಣ ಎಲ್ಲ ಕಡೆ ಹರಡಿಸ್ತಾನೆ, ಆದರೆ ಗಾಜುಗಳ
ಬಣ್ಣದ ವ್ಯತ್ಯಾಸದಿಂದ ಆ ಕಿರಣಗಳು ಬೇರೆ ಬೇರೆ ಬಣ್ಣವಾಗಿ ಕಾಣಿಸ್ತವೆ. ಅದರಂತೆ ಪರಮಾತ್ಮನು ಒಂದೇ ರೀತಿ. ನಮ್ಮ ವ್ಯಕ್ತಿತ್ವದಲ್ಲಿರುವ ವ್ಯತ್ಯಾಸದಿಂದಾಗಿ ಒಬ್ಬರು ಒಂದೊಂದು ರೀತಿ ಇರ್ತಾರೆ. ಇದಕ್ಕೆ ಕಾರಣ ನಮ್ಮ ಉಪಾಧಿ, ನಮ್ಮ ಗಾಜಿನ ಬಣ್ಣ, ಅದರಿಂದಾಗಿ ಆ ಹೊರಹೊಮ್ಮುವ ಕಿರಣಗಳಲ್ಲಿ ವ್ಯತ್ಯಾಸ. ಅದರಂತೆ ಪರಮಾತ್ಮನು ಒಂದೇ ರೀತಿ ಇದ್ದರೂ ಕೂಡ ನಮ್ಮ ವ್ಯಕ್ತಿತ್ವದ ವೈವಿಧ್ಯದಿಂದಾಗಿ ಸಮಾಜದಲ್ಲಿ ವೈಚಿತ್ರ್ಯ ಹೊರತು ಭಗವಂತ ಏನು ಪಕ್ಷಪಾತ ಮಾಡಿಲ್ಲ. ಮೋಡ ನೀರು ಸುರಿಸ್ತಾನೆ, ನೀರು ಸುರಿಸುವಾಗ ಎಲ್ಲ ಮರಗಿಡಗಳಿಗೆ ನೀರು ಸುರಿಸ್ತಾನೆ, ಒಂದೇ ಥರದ ನೀರು. ಆದರೆ ಹಾಗಲಕಾಯಿಯ ಹಣ್ಣಿನ ರುಚಿಯೇ ಬೇರೆ, ಮಾವಿನ ಮರದ ಹಣ್ಣಿನ ರುಚಿಯೇ ಬೇರೆ. ಭಗವಂತ ಮೋಡ ಒಂದೇ ರೀತಿ ನೀರು ಸುರಿಸಿದೆ. ಹಾಗಲಕಾಯಿಯ ಮರದ ಮೇಲೆ ಕಹಿ ನೀರು, ಮಾವಿನ ಮರದ ಗಿಡದ ಮೇಲೆ ಸಿಹಿ ನೀರು ಹಾಕಿಲ್ಲ. ಒಂದೇ ಥರದ ನೀರನ್ನು ಗಿಡಗಳಿಗೆ ಹಾಕಿದರೂ ಮಾವಿನ ಹಣ್ಣು ಸಿಹಿ, ಹಾಗಲಕಾಯಿ ಕಹಿ. ಕಾರಣ ಏನು? ಮೋಡ ಕಾರಣವೋ, ಮೋಡ ಸುರಿಸಿದ ನೀರು ಕಾರಣವೋ, ಆ ಹಣ್ಣಿನ ಬೀಜವೇ ಕಾರಣ. ಅದರ ವ್ಯತ್ಯಾಸದಿಂದಾಗಿ ವ್ಯತ್ಯಾಸ ಹೊರತು ಭಗವಂತ ಯಾರಲ್ಲಿಯೂ ಕೂಡ ಪಕ್ಷಪಾತ ಮಾಡ್ತಾ ಇಲ್ಲ. ಎಲ್ಲರನ್ನು ಕೂಡ ಭಗವಂತ ಒಂದೇ ರೀತಿ ಮೋಡ ನೀರು ಸುರಿಸಿದಂತೆ ಎಲ್ಲ ಗಿಡಗಳಿಗೆ ತನ್ನ ಪ್ರಭಾವ, ತನ್ನ ಶಕ್ತಿಯನ್ನು ಪಸರಿಸ್ತಾನೆ. ಆ ಬೀಜದ ವೈವಿಧ್ಯದಿಂದಾಗಿ ಅಲ್ಲಿ ಯಾವ ರೀತಿ ರಸದಲ್ಲಿ ರುಚಿಯಲ್ಲಿ ವ್ಯತ್ಯಾಸ, ನಮ್ಮ ವ್ಯಕ್ತಿತ್ವದ ವ್ಯತ್ಯಾಸದಿಂದಾಗಿ ಈ ವೈಚಿತ್ರ್ಯ ಹೊರತು ಭಗವಂತ ಇದಕ್ಕೆ ಪಕ್ಷಪಾತ ಮಾಡಿದ್ದಾನೆ ಎಂಬುದಾಗಿ ಭಗವಂತನ ಮೇಲೆ ಆರೋಪ ಮಾಡಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಅನೇಕ ದೃಷ್ಟಾಂತಗಳಿಂದ ವಿವರಿಸಿದ್ದಾನೆ. ಇನ್ನೊಂದು ಬಹಳ ಚೆನ್ನವಾಗಿದೆ, ಉತ್ತಮ ದೃಷ್ಟಾಂತ. ಪರಮಾತ್ಮ ಹೇಗೆ ರಕ್ಷಣೆ ಮಾಡ್ತಾನೆ? ಕಣ್ಣಿಗೆ ರೆಪ್ಪೆ ಇದ್ದಂತೆ, ಕಣ್ಣಿಗೆ ಏನು ಕಸ ಕಡ್ಡಿಗಳು ಬಿದ್ದರೂ ರೆಪ್ಪೆ ಥಟಕ್ಕನೆ ಕಣ್ಣಿನ ರಕ್ಷಣೆ ಮಾಡಿದೆ. ಯಾರೂ ಕರೆಯುವುದು ಕೂಡಲೇ ಬಂದು ದ್ರೌಪದಿಗ ಪ್ರಾರ್ಥನೆಗೆ ಹೋಗೊಟ್ಟು ಭಗವಂತ ಅಕ್ಷಯ ವಸ್ತ್ರ ನೀಡಿದಂತೆ, ಗಜೇಂದ್ರ ಕರೆದಾಗ ಓಡಿ ಬಂದಂತೆ, ನಮ್ಮ ಕಷ್ಟಕ್ಕೆ ಬಂದಾಗ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದಾಗ ಆ ಕಣ್ಣಿಗೆ ರೆಪ್ಪೆಯಂತೆ ನಮ್ಮ ರಕ್ಷಣೆಗೆ ಭಗವಂತ ಇದ್ದಾನೆ. ಆ ಭಗವಂತ ನಮ್ಮ ರಕ್ಷಣೆಗೆ ಬಹಳ ದೂರದಲ್ಲಿ ಇದ್ದಾನೆ, ಗಾಬರಿ ಬೇಡ. ಕಣ್ಣಿಗೂ ರೆಪ್ಪೆಗೆ ಎಷ್ಟು ದೂರ? ಅಷ್ಟು ಸಮೀಪ. ನಮಗೂ ಭಗವಂತನಿಗೆ ಅದಕ್ಕಿಂತಲೂ ಸಮೀಪ. ರೆಪ್ಪೆ ಕಣ್ಣಿಗೆ ಎಷ್ಟು ಸಮೀಪವೋ ಅದಕ್ಕಿಂತಲೂ ಸಮೀಪದಲ್ಲಿ ನಮ್ಮ ಜೊತೆಗೆ ಭಗವಂತ ಇದ್ದಾನೆ. ನಾವು ಕರೆದಾಗ ನಮ್ಮ ರಕ್ಷಣೆಗೆ ಸಿದ್ಧ ಪರಮಾತ್ಮ. ಕಣ್ಣಿಗೆ ರೆಪ್ಪೆಯಂತೆ ಭಗವಂತ ನಮ್ಮ ಸಮೀಪದಲ್ಲಿ ಇದ್ದುಕೊಂಡು ನಮ್ಮ ಪ್ರಾರ್ಥನೆಗೆ ಹೋಗ್ಕೊಟ್ಟು ನಮ್ಮ ರಕ್ಷಣೆಗೆ ಭಗವಂತ ಸಿದ್ಧ. ಆದರೆ ನಮ್ಮ ಸ್ಥಿತಿ ಏನು? ಕಣ್ಣಿಗೆ ಎಲ್ಲವೂ ಕಾಣಿಸ್ತದೆ, ದೂರ ದೂರದ ಮರ, ಬೆಟ್ಟ ಎಲ್ಲವೂ ಕೂಡ ಕಣ್ಣಿಗೆ ಕಾಣಿಸ್ತದೆ. ಆದರೆ ತನ್ನ ಸಮೀಪದಲ್ಲಿರುವ ರೆಪ್ಪೆ ಕಣ್ಣಿಗೆ ಕಾಣಿಸುವುದೇ ಇಲ್ಲ. ದೂರದ ಮರಗಿಡಗಳು, ಬೆಟ್ಟ, ಪರ್ವತ ಎಲ್ಲ ಕಾಣಿಸ್ತದೆ, ತನ್ನ ಸಮೀಪದ ರೆಪ್ಪೆ ಕಣ್ಣಿಗೆ ಕಾಣಿಸುವುದೇ ಇಲ್ಲ. ಆ ರೆಪ್ಪೆ ಕಣ್ಣಿನ ರಕ್ಷಣೆ ಮಾಡ್ತಾ ಇದೆ, ಅದರ ಕಡೆಗೆ ಕಣ್ಣಿನ ಗಮನವೇ ಇಲ್ಲ. ದೂರದ ಮರಗಿಡಗಳನ್ನು ಮಾತ್ರ ಕಣ್ಣು ಕಾಣಿಸ್ತಾ ಇದೆ. ನಮ್ಮದು ಅದೇ ಸ್ಥಿತಿ. ನಮಗೆಲ್ಲ ಮನೆ, ಮಕ್ಕಳು, ಎಲ್ಲ ಥರದ ಬಾಹ್ಯ ಪದಾರ್ಥಗಳಿಗೆ ಗಮನ ಇದೆ. ನಮ್ಮ ಜೊತೆಗೆ ಇದ್ದು ನಮ್ಮ ರಕ್ಷಣೆ ಮಾಡುವ ಭಗವಂತನ ಕಡೆಗೆ ನಮ್ಮ ಗಮನವೇ ಇಲ್ಲ. ಕಣ್ಣು ಎಲ್ಲವನ್ನೂ ಕಾಣಿಸ್ತಾ ಇದೆ, ತನ್ನ ಸಮೀಪದಲ್ಲಿದ್ದು ರಕ್ಷಣೆ ಮಾಡುವ ರೆಪ್ಪೆ ಕಣ್ಣಿಗೆ ಕಾಣಿಸುವುದಿಲ್ಲ. ನಮಗೆಲ್ಲ ಭೌತಿಕ ಪದಾರ್ಥಗಳು ಕಾಣಿಸ್ತದೆ, ನಮ್ಮ ಜೊತೆಗೆ ಇದ್ದು ನಮ್ಮ ರಕ್ಷಣೆ ಮಾಡುವ ಭಗವಂತನ ಕಡೆಗೆ ನಮ್ಮ ಗಮನವೇ ಇಲ್ಲ. ಇದು ನಮ್ಮ ದುರಂತ. ಈ ರೀತಿ ಎಂಬುದಾಗಿ ಅನೇಕ ಉಪಮಾನಗಳನ್ನು ಕೊಟ್ಟು ಭಗವಂತನ ಮಹಿಮೆ, ಭಕ್ತರ ಮೇಲೆ ತೋರುವ ಕಾರುಣ್ಯ ಇದನ್ನೆಲ್ಲ ವರ್ಣಿಸಿದ ಮಹಾನುಭಾವರು ಅನೇಕ ಉತ್ತಮ ಪ್ರಮೇಯಗಳನ್ನು ಕೂಡ ತಿಳಿಸಿ ಭಕ್ತ ಜನತೆಗೆ ಅನುಗ್ರಹ ಮಾಡಿದ ಜಗನ್ನಾಥದಾಸರ ಪುಣ್ಯ ದಿವಸದಲ್ಲಿ ಅವರ ಉಪಕಾರವನ್ನು ಸ್ಮರಿಸಿ ಅವರಿಗೆ ನಮ್ಮ ಭಕ್ತಿ ಶ್ರದ್ಧೆಯನ್ನು ಅರ್ಪಿಸೋಣ ಎಂಬುದಾಗಿ ಹೇಳಿ ಇವತ್ತಿನ ಪ್ರವಚನವನ್ನು ಮುಗಿಸ್ತಾ ಇದ್ದೇವೆ.